ಮನೆಗಳಲ್ಲಿದ್ದ ಬಾಡಿಗೆದಾರರಿಗೆ ಶಾಕ್. ಬಾಡಿಗೆದಾರರಿಂದ ಗೃಹ ಜ್ಯೋತಿ ಉಳಿತಾಯ ಕಸಿದುಕೊಂಡ ಮಾಲೀಕರು. ಬಾಡಿಗೆ ಹೆಚ್ಚಿಸುವ ಮೂಲಕ ಬಾಡಿಗೆದಾರರಿಗೆ ಮನೆ ಮಾಲೀಕರಿಂದ ಶಾಕ್. ಗೃಹ ಜ್ಯೋತಿಯಿಂದ ಉಳಿತಾಯದ ಹಣ ಬಾಡಿಗೆ ಪಾಲು. ಗೃಹ ಜ್ಯೋತಿಯಿಂದಾಗಿ ಕೆಲ ಗ್ರಾಹಕರಿಗೆ ವಿದ್ಯುತ್ ಬಿಲ್ ಶೂನ್ಯ. ಇದನ್ನು ಗಮನಿಸಿದ ಕೆಲವು ಮನೆ ಮಾಲೀಕರಿಂದ ಹೆಚ್ಚು ಬಾಡಿಗೆ ವಸೂಲಿ. ಇದ್ದಕ್ಕಿದ್ದಂತೆ ದಿಢೀರ್ ಬಾಡಿಗೆ ಹೆಚ್ಚಳ ಮಾಡಿರುವ ಮನೆ ಮಾಲೀಕರು. ಕೆಲವರಿಗೆ ವಾರ್ಷಿಕ ಬಾಡಿಗೆ ದರ ಹೆಚ್ಚಳಕ್ಕೆ ಬಾಡಿಗೆ ಏರಿಕೆ. ಗೃಹ ಜ್ಯೋತಿ ಯೋಜನೆ ಬಂದಾಗಿಂದ ಬಿಲ್ಡಿಂಗ್ ಮಾಲೀಕರು ಬಾಡಿಗೆಯನ್ನು ಜಾಸ್ತಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇದರ ಫಲಾನುಭವಿಗಳು ಏನು ಬಾಡಿಗೆ ಮನೆಯವರಿದ್ದಾರೆ ಅವ್ರಿಗೆ ಯಾವುದೇ ರೀತಿಯ ಅನುಕೂಲ ಆಗ್ತಾಯಿಲ್ಲ. ಇವೇನಾಗಿತ್ತು, ಹಿಂದೆ ಕೆಲವೊಂದು ಜನ ಬಾಡಿಗೆ ಕೊಟ್ಟಿರ್ತಕ್ಕಂಥವ್ರು ತಾವು ಬಾಡಿಗೆ ಕೊಟ್ಟಿಲ್ಲ ಅಂತೇಳಿ ಕಂದಾಯ ಕಟ್ತಾಯಿದ್ರು. ಈಗೆಲ್ಲವೂ ನೆಟ್ಟಲ್ಲಿ ಸಿಕ್ಕಾಗೋಗಿದೆ. ಈಗ ಯಾರ್ಯಾರು ಘೋಷಣೆ ಮಾಡ್ಕೊಂಡಿದ್ದಾರೆ ಅಗ್ರಿಮೆಂಟ್ ತೊಗೊಂಡೋಗಿ, ಬಾಡಿಗೆ ಅಗ್ರಿಮೆಂಟ್ ತೊಗೊಂಡೋಗಿ ಸರ್ಕಾರಕ್ಕೆ ಸಲ್ಲಿಸಿ ಈಗ ಕರಾರು ಬೇಕಾಗಿ ಈಗ ಆ್ಯಕ್ಯುರೇಟಾಗಿ ಇದು ಸಿಗ್ತಾಯಿದೆ, ಮಾಹಿತಿ ಸಿಗ್ತಾಯಿದೆ. ಇದರಿಂದಾಗಿ ಮಾಲೀಕರು ತಮ್ಮ ಕಟ್ಟಡದ ಏನು ಇವಾಗ ಕಂದಾಯ ಕಟ್ಟೋದು ಅದಕ್ಕೆ ಡಬಲ್ ಟ್ರಿಬಲ್ ಕಟ್ಟುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಈ ಫಲಾನುಭವಿಗಳಿಗೆ 200 ರೂಪಾಯಿ 200 ಯೂನಿಟಿಗೆ ಫ್ರೀಯಾಗಿ ಸಿಗ್ತಾಯಿದೆ. ಇದು ಇವು ಬಾಡಿಗೆ ಜಾಸ್ತಿ ಮಾಡೋದ್ರಿಂದ ಯಾವುದೇ ರೀತಿಯ ಉಪಯೋಗ ಆಗ್ತಾಯಿಲ್ಲ. ಅಲ್ಲಿ ಒಂದು ಕಡೆ ಇವರು ಕಂದಾಯ ಕಟ್ಟಬೇಕಾಗ್ತಾರೆ ಬಿಲ್ಡಿಂಗ್ ಮಾಲೀಕರು, ಆದ್ದರಿಂದ ಬಾಡಿಗೆ ಜಾಸ್ತಿ ಮಾಡಿದ್ದಾರೆ. ಯಾಕಂದರೆ ಇವರು ಹಿಂದೆ ಇವರು ಬಿಲ್ಡಿಂಗ್ಗಳಲ್ಲಿ ಬಾಡಿಗೆಗೆ ಇಲ್ಲ ಅಂತೇಳಿ ಘೋಷಣೆ ಮಾಡಿಕೊಂಡಿದ್ರು. ಈಗ ಬಾಡಿಗೆ ಇರೋದು ಕರೆಕ್ಟಾಗಿ ಅವ್ರಿಗೆ ನಗರ ಪಾಲಿಕೆಗೆ ಸಿಗ್ತಾ ಇರೋದ್ರಿಂದ ಕಂದಾಯನ ಜಾಸ್ತಿ ಮಾಡಿದ್ದಾರೆ. ಅದನ್ನು ಇವರು ಪ್ಯಾಚಪ್ ಮಾಡೋದಕ್ಕೆ ಯಾರು ಬಾಡಿಗೆದಾರರಿದ್ದಾರೆ ಅವ್ರ ಮೇಲೆ ಇವರು ಹೊರೆ ಆಗ್ತಾ ಇದ್ದಾರೆ. ಸುಮಾರು 1.5 ಕೋಟಿ ಫಲಾನುಭವಿಗಳಿದ್ದಾರೆ ಕರ್ನಾಟಕದಲ್ಲಿ. ಅವ್ರೆಲ್ಲರಿಗೂ ಇದು ತೊಂದರೆ ಆಗ್ತದೆ. ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೇ.